ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, 6ರಿಂದ 8ನೇ ತರಗತಿಯ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಎಂಬ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಾರೆ. ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಟಾಪ್ 10 ಪ್ರಶ್ನೆಗಳ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ದಯವಿಟ್ಟು ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಉತ್ತಮ ವಿಡಿಯೋಗಳನ್ನು ಮಾಡಲಿಕ್ಕೆ ಕಮೆಂಟನ್ನು ನೀಡಿ. ಮೊದಲ ಪ್ರಶ್ನೆ, ಮೌಲ್ಯ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ? ಸರಿಯಾದಂತಹ ಉತ್ತರ, ಸಂಸ್ಕೃತ ಭಾಷೆಯಿಂದ ಮೌಲ್ಯ ಎಂಬ ಪದ ಬಂದಿದೆ. ಇಂಗ್ಲಿಷ್ನಲ್ಲಿ ಇದನ್ನು ವ್ಯಾಲ್ಯೂ ಎಂದು ಕರೆಯುತ್ತೇವೆ. ಇದರ ಸಮಾನಾರ್ಥವನ್ನು ಗಮನಿಸುವುದಾದರೆ ಬೆಲೆ ಎಂದು ಅರ್ಥ. ಮೌಲ್ಯ ನಿರ್ಧರಿಸುವುದು ಎಂದರೆ ಪುರಸ್ಕರಿಸುವುದು, ಬೆಲೆ ಕಟ್ಟುವುದು, ಮೌಲ್ಯಮಾಪನ ಮಾಡುವುದು, ಮಾನ್ಯ ಮಾಡುವುದು ಎಂಬ ಅರ್ಥವನ್ನು ನಮಗೆ ನೀಡುತ್ತದೆ. ಸಾರ್ವತ್ರಿಕವಾಗಿ ಹೇಳುವುದಾದರೆ ಯಾವ ಅಂಶಗಳಿಗೆ ಹೆಚ್ಚು ಬೆಲೆಯಿದೆಯೋ ಅವುಗಳನ್ನು ಮೌಲ್ಯಗಳು ಎಂದು ಕರೆಯುವಂತಹ ರೂಢಿಯಿದೆ. ಆದ್ದರಿಂದ ಮೌಲ್ಯ ಎಂಬ ಪದವು ಸಂಸ್ಕೃತ ಮೂಲದಿಂದ ಬಂದಿದ್ದು, ಇದರ ಅರ್ಥ ಬೆಲೆ ಅಥವಾ ಮೌಲ್ಯಮಾಪನ ಮಾಡುವುದು ಎಂಬ ಅರ್ಥವನ್ನು ನೀಡುತ್ತದೆ. ಮೌಲ್ಯಕ್ಕೆ ಸಂಬಂಧಿಸಿದಂತೆ ಜಾನ್ ಡ್ಯೂಯಿ ಅವರ ವ್ಯಾಖ್ಯಾನವೇನು? ಜಾನ್ ಡ್ಯೂಯಿ ಮೌಲ್ಯಕ್ಕೆ ಸಂಬಂಧಿಸಿದಂತೆ ಯಾವ ವ್ಯಾಖ್ಯಾನವನ್ನು ನೀಡಿದ್ದಾರೆ ಅಂತ ಗಮನಿಸುವುದಾದರೆ, ಯಾವುದಾದರೂ ಒಂದು ವಸ್ತು ಅಥವಾ ವಿಷಯವನ್ನು ಮತ್ತೊಂದರೊಡನೆ ಹೋಲಿಸಿ ಅದರ ಬೆಲೆ ನಿರ್ಣಯಿಸುವುದರ ಮೂಲಕ ಉತ್ತಮವಾದುದೆಂದು ಪರಿಗಣಿಸುವಂತಹ ಪ್ರಕ್ರಿಯೆಯೇ ಮೌಲ್ಯ ನಿರ್ಧಾರ ಎಂದಿದ್ದಾರೆ. ಅಂದರೆ ಯಾವುದಾದರೂ ಒಂದು ವಸ್ತು ಅಥವಾ ವಿಷಯವನ್ನು ಇನ್ನೊಂದರೊಡನೆ ಹೋಲಿಕೆ ಮಾಡ್ತೀವಿ, ಹೋಲಿಕೆ ಮಾಡಿದಾಗ ಅದರ ಬೆಲೆಯನ್ನು ನಿರ್ಣಯಿಸುತ್ತೀವಲ್ವ, ಅದರಲ್ಲಿ ಯಾವುದು ಉತ್ತಮ ಅಂತ ಪರಿಗಣನೆ ಮಾಡ್ತೀವಲ್ವ, ಈ ಪ್ರಕ್ರಿಯೆಯನ್ನು ನಾವು ಮೌಲ್ಯ ನಿರ್ಧಾರ ಎಂದು ಕರೆಯುತ್ತೇವೆ. ಮೂರನೆಯ ಪ್ರಶ್ನೆ, ವೈಯಕ್ತಿಕ ಮೌಲ್ಯಗಳು ಎಂದರೇನು? ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ನೆರವಾಗುವಂಥ ಮೌಲ್ಯಗಳನ್ನು ವೈಯಕ್ತಿಕ ಮೌಲ್ಯಗಳು ಎಂದು ಕರೆಯುತ್ತಾರೆ. ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಲು ನೆರವಾಗುವ ಅಂಶಗಳನ್ನು ನಾವು ವೈಯಕ್ತಿಕ ಮೌಲ್ಯಗಳು ಎಂದು ಕರೆಯಬಹುದು. ಒಬ್ಬ ವ್ಯಕ್ತಿ ಉನ್ನತ ಮಟ್ಟದ ಮತ್ತು ಆದರ್ಶಮಯವಾದಂತಹ ಜೀವನವನ್ನು ನಡೆಸಲು ಇವುಗಳು ನೆರವಾಗ್ತವೆ. ಹಾಗಾದರೆ ಯಾವ ವೈಯಕ್ತಿಕ ಮೌಲ್ಯಗಳು ಅಂತ ಗಮನಿಸುವುದಾದರೆ, ಶಿಸ್ತು, ಸಭ್ಯ ನಡತೆ, ಸದ್ವರ್ತನೆಗಳು, ಸದ್ಭಾವನೆಗಳು, ಸಮಯ ಪಾಲನೆ, ಆರೋಗ್ಯಕರ ಅಭ್ಯಾಸಗಳು. ಸೊ ಇವೆಲ್ಲವನ್ನು ಒಬ್ಬ ವ್ಯಕ್ತಿ ಪಾಲಿಸುವುದರ ಮೂಲಕ ತನ್ನ ವ್ಯಕ್ತಿತ್ವವನ್ನು ಉನ್ನತ ಮಟ್ಟಕ್ಕೆ ಏರಿಸಿಕೊಳ್ಳುವುದರ ಜೊತೆಗೆ ಜೀವನದಲ್ಲಿ ಅತ್ಯುನ್ನತವಾದಂತಹ ಸ್ಥಾನಮಾನಗಳನ್ನು ಗಳಿಸಬಹುದು. ಹಾಗಾಗಿ ಸರ್ವತೋಮುಖ ಅಭಿವೃದ್ಧಿಗಾಗಿ, ಒಬ್ಬ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ಅಥವಾ ಬೆಳವಣಿಗೆಗೆ ನೆರವಾಗುವಂತಹ ಮೌಲ್ಯಗಳೇ ತಾನೇ ಪಾಲಿಸುವಂತಹ ವೈಯಕ್ತಿಕ ಮೌಲ್ಯಗಳು. ನಾಲ್ಕನೆಯ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆ ಇದು ಯಾವ ವಿಧದ ಮೌಲ್ಯಕ್ಕೆ ಉದಾಹರಣೆಯಾಗಿದೆ? ಸರಿಯಾದಂತಹ ಉತ್ತರ, ಸಾಮಾಜಿಕ ಮೌಲ್ಯ. ಸ್ನೇಹಿತರೆ, ಮೌಲ್ಯಗಳಲ್ಲಿ 4 ವಿಧ: ವೈಯಕ್ತಿಕ ಮೌಲ್ಯಗಳು, ನೈತಿಕ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು ಮತ್ತು ಆಧ್ಯಾತ್ಮಿಕ ಮೌಲ್ಯಗಳು. ಇದರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವಂಥದ್ದು ಸಾಮಾಜಿಕ ಮೌಲ್ಯದ ಅಡಿಯಲ್ಲಿ ಬರುತ್ತದೆ. ಏನಿದು ಸಾಮಾಜಿಕ ಮೌಲ್ಯ ಎಂದರೆ, ಒಳ್ಳೆಯ ಸಮಾಜವಿರುವಲ್ಲಿ ಒಳ್ಳೆಯ ಜೀವನ ನಮಗೆ ಸಿಗ್ತದೆ. ಅಲ್ಲಿರುವಂತಹ ಜನಜೀವನ ಸುಖ ಸಮೃದ್ಧಿಯಿಂದ ಜೀವನವನ್ನು ನಡೆಸಬೇಕಾದರೆ ಅಲ್ಲಿರುವಂಥ ಸಾಮಾಜಿಕ ವಾತಾವರಣ ಪರಿಶುದ್ಧತೆಯಿಂದ ಕೂಡಿರಬೇಕು. ಸಾಮೂಹಿಕವಾಗಿ ಬದುಕುವಂತಹ ಜನರ ಮಧ್ಯೆ ಉತ್ತಮ ಮೌಲ್ಯಗಳಿದ್ದರೆ ಅಂತಹ ಸಮಾಜ ಸುಖೀ ಸಮಾಜ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರಬೇಕಾಗಿರುವಂತಹ ಒಂದು ಮೌಲ್ಯ. ಈ ಮೌಲ್ಯವನ್ನು ಒಳಗೊಂಡಿದ್ದರೆ ದೇಶವೂ ಸಮೇತ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ. ಇನ್ನು ಇತರ ಸಾಮಾಜಿಕ ಮೌಲ್ಯಗಳನ್ನು ಗಮನಿಸುವುದಾದರೆ, ಸಂಸ್ಕೃತಿ ಮತ್ತು ಪರಂಪರೆಗಳ ರಕ್ಷಣೆ, ಇದು ಪ್ರತಿಯೊಬ್ಬರೂ ಪಾಲಿಸಬೇಕಾಗಿರುವಂಥದ್ದು. ಉತ್ತಮ ನಾಯಕತ್ವ, ಸಮಾಜದಲ್ಲಿ ಉತ್ತಮ ನಾಯಕತ್ವವುಳ್ಳಂತಹ ಜನರ ಸಂಖ್ಯೆ ಹೆಚ್ಚಿದ್ದರೆ ಆ ಸಮಾಜವು ಮುಂದುವರಿಯಲಿಕ್ಕೆ ಸಾಧ್ಯ. ಪರಸ್ಪರ ಸಹಕಾರ, ಸಮಾನತೆ,
ಗೆಳೆತನ, ಸಭ್ಯತೆ, ಪರಿಸರ ಪ್ರಜ್ಞೆ ಇಂತಹ ಮೌಲ್ಯಗಳನ್ನು ನಾವು ಸಾಮಾಜಿಕ ಮೌಲ್ಯಗಳು ಎಂದು ಕರೆಯುತ್ತೇವೆ. ಇವುಗಳನ್ನು ಪಾಲಿಸುವುದರ ಮೂಲಕ ಉತ್ತಮ ನಾಗರಿಕ ಸಮಾಜವನ್ನು ನಿರ್ಮಾಣ ಮಾಡಬಹುದು. ಐದನೆಯ ಪ್ರಶ್ನೆ, ನೈತಿಕ ಮೌಲ್ಯಕ್ಕೆ ಒಂದು ಉದಾಹರಣೆಯನ್ನು ನೀಡಿ. ಸರಿಯಾದಂತಹ ಉತ್ತರ ಆದರ್ಶ ವ್ಯಕ್ತಿತ್ವ. ಮೊದಲಿಗೆ ನೈತಿಕ ಮೌಲ್ಯ ಅಂದರೆ ಏನು ಅಂತ ನೋಡೋಣ. ನೈತಿಕತೆ ಎಂಬುದು ಮೂಲತಃ ನಡವಳಿಕೆ, ಒಬ್ಬ ವ್ಯಕ್ತಿ ಪಾಲಿಸುವಂತಹ, ಒಬ್ಬ ವ್ಯಕ್ತಿಯಲ್ಲಿರುವಂತಹ ನಡವಳಿಕೆಯನ್ನು ನಾವು ನೈತಿಕತೆ ಎಂದು ಕರೆಯಬಹುದು. ಸಂಪ್ರದಾಯ, ಸಭ್ಯತೆ, ಸಮಯ ಪಾಲನೆ, ಪರಿಶುದ್ಧತೆ, ಉತ್ತಮ ನಡತೆ, ಆದರ್ಶ ವ್ಯಕ್ತಿತ್ವ, ಇವುಗಳನ್ನು, ಈ ಗುಣಗಳನ್ನು ಒಳಗೊಂಡಿರುವಂತಹ ವ್ಯಕ್ತಿಯ ಮೌಲ್ಯವನ್ನು ನಾವು ನೈತಿಕ ಮೌಲ್ಯಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಪ್ರಮುಖ ನೈತಿಕ ಮೌಲ್ಯಗಳನ್ನು ಗಮನಿಸುವುದಾದರೆ ಪ್ರಾಮಾಣಿಕತೆ, ಸ್ನೇಹಪರತೆ, ಧರ್ಮ ವ್ಯವಹಾರ, ಧರ್ಮದ ಅಡಿಯಲ್ಲಿ ವ್ಯವಹಾರ, ಪರಿಶುದ್ಧತೆ, ನ್ಯಾಯ, ಸರಿ ತಪ್ಪುಗಳ ನಿರ್ಣಯ, ಭ್ರಾತೃತ್ವ, ಜೀವನದ ಶಿಷ್ಟಾಚಾರಗಳು, ನೀತಿ ಸಂಹಿತೆ, ನೀತಿ ನಿಯಮಗಳನ್ನು ಒಳಗೊಂಡಂತಹ ಜೀವನ, ಇವೆಲ್ಲವನ್ನು ಸೇರಿಸಿದರೆ ಒಬ್ಬ ವ್ಯಕ್ತಿಯ ಆದರ್ಶ ವ್ಯಕ್ತಿತ್ವವನ್ನು ನಾವು ನಿರ್ಮಾಣ ಮಾಡಬಹುದು. ಈ ಆದರ್ಶ ವ್ಯಕ್ತಿತ್ವ ಅನ್ನುವಂಥ ಮೌಲ್ಯ ನೈತಿಕ ಮೌಲ್ಯದ ಅಡಿಯಲ್ಲಿ ಬರುತ್ತದೆ. ಆರನೆಯ ಪ್ರಶ್ನೆ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಮದ, ಮತ್ಸರಗಳ ಬಗ್ಗೆ ಚಿಂತಿಸುವುದು, ಇದು ಯಾವ ಮೌಲ್ಯಕ್ಕೆ ಉದಾಹರಣೆ? ಸರಿಯಾದಂತಹ ಉತ್ತರ ಆಧ್ಯಾತ್ಮಿಕ ಮೌಲ್ಯಗಳು. ಈ ಹಿಂದೆ ತಿಳಿಸಿದಂತೆ ಮೌಲ್ಯಗಳಲ್ಲಿ ನಾಲ್ಕು ವಿಧ, ಅದರಲ್ಲಿ ಒಂದು ಆಧ್ಯಾತ್ಮಿಕ ಮೌಲ್ಯ. ಏನಿದು ಆಧ್ಯಾತ್ಮಿಕ ಮೌಲ್ಯ ಅಂತೇಳಿದರೆ, ಮೊದಲು ಗಮನಿಸೋಣ, ಲೌಕಿಕ ಜ್ಞಾನಕ್ಕೆ ಬದಲಾಗಿ ಅಲೌಕಿಕ ಜ್ಞಾನದ ಬಗ್ಗೆ ವಿಶ್ಲೇಷಣೆ, ಚರ್ಚೆಗಳು ಮಾಡುವಂತಹ ಮೌಲ್ಯವನ್ನು ನಾವು ಆಧ್ಯಾತ್ಮಿಕ ಮೌಲ್ಯಗಳನ್ನು ಕರಿತೀವಿ. ಆತ್ಮ ಮತ್ತು ಪರಮಾತ್ಮನ ಪರಿಚಯ, ಮೋಕ್ಷ ಸಾಧನೆ, ಹರಿಷಡ್ವರ್ಗಗಳನ್ನು ಗೆಲ್ಲುವಂತಹ ರೀತಿ ಮತ್ತು ವಿಧಾನಗಳು, ದೇವರ ಪರಿಕಲ್ಪನೆಗಳು, ಇವೆಲ್ಲವನ್ನು ಒಬ್ಬ ವ್ಯಕ್ತಿ ಪಾಲಿಸುವ ಮೂಲಕ, ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವ ಮೂಲಕ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು. ಆದ್ದರಿಂದ ಈ ಎಲ್ಲ ಮೌಲ್ಯಗಳನ್ನು ನಾವು ಆಧ್ಯಾತ್ಮಿಕ ಮೌಲ್ಯಗಳು ಎಂದು ಕರೆಯುತ್ತೇವೆ. ಇನ್ನು ಕೆಲವು ಆಧ್ಯಾತ್ಮಿಕ ಮೌಲ್ಯಗಳ ಉದಾಹರಣೆಯನ್ನು ನೋಡೋದಾದರೆ, ಮಾನವ ಜನಾಂಗವನ್ನು ಉದ್ಧರಿಸುವುದು, ಸಮಾಜಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಡುವುದು, ಕರುಣೆ, ವಿಧೇಯತೆ, ತ್ಯಾಗ, ವಿಶಾಲ ಮನೋಭಾವನೆ, ಮಾನವೀಯ ಧರ್ಮಪಾಲನೆ ಮತ್ತು ಧೈರ್ಯ, ಇಂತಹ ಮುಂತಾದ ಮೌಲ್ಯಗಳನ್ನು ನಾವು ಆಧ್ಯಾತ್ಮಿಕ ಮೌಲ್ಯಗಳು ಎಂದು ಕರೆಯಬಹುದು. ಏಳನೆಯ ಪ್ರಶ್ನೆ, ಹಕ್ಕುಗಳ ವಿಧಗಳು ಯಾವುವು? ಎಷ್ಟು ರೀತಿಯ ಹಕ್ಕುಗಳನ್ನು ನಾವು ಕಾಣುತ್ತೇವೆ? ಒಂದು, ನೈತಿಕ ಹಕ್ಕುಗಳು. ಎರಡನೆಯದು ಶಾಸನಬದ್ಧ ಹಕ್ಕುಗಳು. ಎಂಟನೆಯ ಪ್ರಶ್ನೆ, ನೈತಿಕ ಹಕ್ಕುಗಳು ಎಂದರೇನು? ಈ ಹಿಂದೆ ಚರ್ಚೆ ಮಾಡಿದ್ವಿ ಹಕ್ಕುಗಳ ವಿಧಗಳು ಯಾವುವು ಅಂತ. ಅದರಲ್ಲಿ ಮೊದಲನೆಯದು, ನೈತಿಕ ಹಕ್ಕುಗಳು ಎಂದರೇನು? ಮಾನವನನ್ನು ಸಮಾಜದಲ್ಲಿ ಬೆರೆತು ಬೆಳೆಯಲು ನೆರವಾಗುವ ಹಕ್ಕುಗಳನ್ನು ನೈತಿಕ ಹಕ್ಕುಗಳು ಎನ್ನುವರು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ನಡವಳಿಕೆಯಲ್ಲಿ ಪಾಲಿಸಿಕೊಂಡು ಬರುವಂತಹ ಕೆಲವು ಮೌಲ್ಯಗಳನ್ನು ರೂಢಿಸಿಕೊಂಡು, ತಾನು ಬದುಕುವಂತಹ ಸಮಾಜದ ಜೊತೆಯಲ್ಲಿ ಬೆರೆತು ತಾನು ಉನ್ನತ ಸಾಧನೆಯನ್ನು ಮಾಡಲಿಕ್ಕೆ ನೆರವಾಗುವಂತಹ ಹಕ್ಕುಗಳನ್ನು ನಾವು ನೈತಿಕ ಹಕ್ಕುಗಳು ಅಂತ ಕರಿತೀವಿ. ಇವು ಸ್ವಯಂ ಪಾಲಿಸುವಂತಹ ಹಕ್ಕುಗಳು ಆಗಿದ್ದಾವೆ. ಒಂಬತ್ತನೆಯ ಪ್ರಶ್ನೆ, ಶಾಸನಬದ್ಧ ಹಕ್ಕುಗಳು ಯಾವುವು? ಮೊದಲಿಗೆ ಶಾಸನಬದ್ಧ ಹಕ್ಕುಗಳು ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಇವನ್ನು ನಾವು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಎಂದು ಕರೆಯುತ್ತೇವೆ. ರಾಷ್ಟ್ರದ ಆಡಳಿತದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಸಹಾಯಕವಾಗಲು ನೆರವಾಗುವಂತಹ ಹಕ್ಕುಗಳನ್ನು ನಾವು ಶಾಸನಬದ್ಧ ಹಕ್ಕುಗಳು ಅಂತ ಕರಿತೀವಿ. ಇನ್ನೊಂದು ದೇಶ ಮುಂದುವರಿಬೇಕಾದರೆ ಆ ದೇಶವು ನಮಗೆ ನೀಡಿರುವಂಥ ಶಾಸನಬದ್ಧವಾಗಿ ರೂಪಿಸಿರುವಂತಹ ಹಕ್ಕುಗಳನ್ನು, ಇವುಗಳನ್ನು ಪಡೆದುಕೊಳ್ಳುವುದರ ಮೂಲಕ ದೇಶದ ಅಭಿವೃದ್ಧಿಗೆ ನಾವು ಸಹಕರಿಸಬೇಕು. ಅಂತಹ ಹಕ್ಕುಗಳನ್ನು ನಾವು ಶಾಸನಬದ್ಧ ಹಕ್ಕುಗಳು ಎಂದು ಕರೆಯುತ್ತೇವೆ. ಅವು ಯಾವುವು ಅಂತ ಗಮನಿಸುವುದಾದರೆ, ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಸಾಂಸ್ಕೃತಿಕ ಹಕ್ಕು,
ಮತ್ತು ಸಂವಿಧಾನಬದ್ಧ ಪರಿಹಾರದ ಹಕ್ಕು ಎಂದು ಕರೆಯುತ್ತೇವೆ. ಇವುಗಳೇ ನಮ್ಮ ಸಂವಿಧಾನ ನಮಗೆ ನೀಡಿರುವಂಥ ಮೂಲಭೂತ ಹಕ್ಕುಗಳು ಎಂದು ನಾವು ಸಂವಿಧಾನದಲ್ಲಿ ಚರ್ಚೆಯನ್ನು ಮಾಡುತ್ತೇವೆ. ಮುಂದಿನ ಪ್ರಶ್ನೆ, ಸಮಾನತೆಯ ಹಕ್ಕಿನ ಬಗ್ಗೆ ವಿವರಿಸುವಂಥ ಸಂವಿಧಾನದ ವಿಧಿ ಯಾವುದು? ಯಾವ ವಿಧಿಯ ಅಡಿಯಲ್ಲಿ ಸಮಾನತೆಯ ಹಕ್ಕಿನ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ? 14ರಿಂದ 18ನೆಯ ವಿಧಿಗಳು. ಸಂವಿಧಾನದ ಮೂಲಭೂತ ಹಕ್ಕುಗಳ ಸಂಖ್ಯೆ 6. ಅದರಲ್ಲಿ ಮೊದಲನೆಯದು ಸಮಾನತೆಯ ಹಕ್ಕು. ಈ ಒಂದು ಹಕ್ಕಿನ ಬಗ್ಗೆ ನಾವು ಸಂವಿಧಾನದ 14ರಿಂದ 18ನೇ ವಿಧಿಗಳ ಬಗ್ಗೆ ನಾವು ಈ ಮಾಹಿತಿಯನ್ನು ಪಡೆಯಬಹುದು. ಸಮಾನತೆಯ ಹಕ್ಕು ಅಂದರೆ ಏನು? ಜಾತಿ, ಧರ್ಮ, ಭಾಷೆ, ಲಿಂಗ, ಬುಡಕಟ್ಟು ಹಾಗೂ ವರ್ಣಗಳ ಭೇದ ಭಾವವಿಲ್ಲದೆ ನಮ್ಮ ದೇಶದಲ್ಲಿ ಎಲ್ಲರೂ ಕಾನೂನಿನ ಮುಂದೆ ಸಮಾನರು. ಎರಡನೆಯದಾಗಿ ಗಮನಿಸುವುದಾದರೆ, ಸಾರ್ವಜನಿಕ ಸ್ಥಳ, ಕಚೇರಿ, ವಿದ್ಯಾಸಂಸ್ಥೆ ಮುಂತಾದ ಒಂದು ಪ್ರದೇಶಗಳನ್ನು ಎಲ್ಲರಿಗೂ ಕೂಡ ಬಳಸಿಕೊಳ್ಳುವಂಥ ಮುಕ್ತ ಅವಕಾಶ ಇದೆ. ಅಲ್ಲದೇ ನ್ಯಾಯದಾನವನ್ನು ಮಾಡಬೇಕಾದ್ರೆ, ಸಾಮಾಜಿಕ ಸಮಾನತೆ ಮತ್ತು ಉದ್ಯೋಗ ಅವಕಾಶಗಳನ್ನು ನೀಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಸಮೇತ ಸಮಾನ ಅವಕಾಶಗಳನ್ನು ನೀಡಬೇಕು ಎನ್ನುವಂತಹ ವಿಚಾರವನ್ನು ನಾವು ಸಮಾನತೆಯ ಹಕ್ಕಿನ ಅಡಿಯಲ್ಲಿ ಕಾಣಬಹುದು. ಸ್ನೇಹಿತರೆ, ಇದಾಗಿತ್ತು ನಮ್ಮ 6ರಿಂದ 8ನೇ ತರಗತಿಯ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣದ ಪ್ರಮುಖ 10 ಪ್ರಶ್ನೆಗಳ ವಿಸ್ತೃತವಾದಂತಹ ಚರ್ಚೆ. ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗ್ತೇವೆ. ನಮ್ಮ ಈ ಪ್ರಯತ್ನ ಇಷ್ಟವಾಗಿದ್ದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳಿಕೊಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.